ಈಗ ನೋಡಿ, ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ದೀರಾ, ಗಾದೆಗಳನ್ನು ಕೇಳಿರ್ತಾರೆ, ಅದರ ವಿವರಣೆ ಅಥವಾ ವಿಸ್ತರಣೆ ಯಾವ ರೀತಿ ಮಾಡಬೇಕು ಅಂತ ಗೊಂದಲ ಇರ್ತದೆ. ನೋಡಿ, ಇಲ್ಲಿ ನಾನು ಗುಂಪು ಗುಂಪಾಗಿ ಮಾಡಿ ಗಾದೆಗಳನ್ನು ಕೊಟ್ಟಿದ್ದೀನಿ. ಎಲ್ಲ ಗಾದೆಗಳಿಗೂ ಒಂದೇ ಉತ್ತರ, ಒಂದೇ ವಿಸ್ತರಣೆ ಇರ್ತದೆ. ಈಗ ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು, ಮನಸ್ಸಿದ್ದರೆ ಮಾರ್ಗ, ಕಾಯಕವೇ ಕೈಲಾಸ, ದುಡಿಮೆಯೇ ದುಡ್ಡಿನ ತಾಯಿ, ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು, ಆಳಾಗಬಲ್ಲವನು ಅರಸನಾಗಬಲ್ಲನು. ನೋಡಿ, ಇಲ್ಲಿ ಆರು ಗಾದೆಗಳನ್ನು ನಾನು ಕೊಟ್ಟಿದ್ದೀನಿ. ಈ ಆರು ಗಾದೆಗಳು ಏನು ತೋರಿಸ್ತವೆ ಅಂತಂದರೆ, ದುಡಿಮೆ ಅಥವಾ ಕಾಯಕದ ಮಹತ್ವ, ಈ ಪರಿಶ್ರಮ, ಅದರ ಮಹತ್ವವನ್ನು ಈ ಗಾದೆಗಳು ತಿಳಿಸ್ತವೆ. ಆದ ಕಾರಣ ಎಲ್ಲ ಗಾದೆಗಳಿಗೂ ಒಂದೇ ವಿವರಣೆ ಬರ್ತದೆ. ಈ ಗಾದೆಯು ದುಡಿಮೆ ಅಥವಾ ಕಾಯಕದ ಮಹತ್ವವನ್ನು ತಿಳಿಸುತ್ತದೆ. ಪ್ರತಿಯೊಬ್ಬರೂ ದುಡಿದು ಸಂಪಾದನೆ ಮಾಡಿ ಜೀವನ ನಡೆಸಬೇಕು, ದುಡಿಯಲು ಮನಸ್ಸು ಮಾಡಬೇಕು. ಶಿವಶರಣರು, ನಮ್ಮ ಹಿರಿಯರು, ತಮ್ಮ ಮಾತುಗಳ ಮೂಲಕ ದುಡಿಮೆಯ ಮಹತ್ವವನ್ನು ನಮಗೆ ಸಾರಿ ಹೇಳಿದ್ದಾರೆ. ನೋಡಿ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಗಾದೆಯನ್ನು ಕೇಳಿದಾಗ ಈ ಉಳಿದ ಗಾದೆಗಳನ್ನು ಹೇಳಿದರೆ, ನಿಮ್ಮ ಈಗ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಉದಾಹರಣೆ ಕೇಳಿದರೆ, ಕಾಯಕವೇ ಕೈಲಾಸ, ದುಡಿಮೆಯೇ ದುಡ್ಡಿನ ತಾಯಿ, ಕೂತು ಉಣ್ಣವನಿಗೆ ಕುಡಿಕೆ ಹೊನ್ನು ಸಾಲದು, ಆಳಾಗಬಲ್ಲನು ಅರಸಾಗಬಲ್ಲನು, ಮನಸ್ಸಿದ್ದರೆ ಮಾರ್ಗ ಅಂತ ಈ ಗಾದೆಗಳನ್ನು ಬಳಸುವುದರಿಂದ ನಿಮ್ಮ ಉತ್ತರಕ್ಕೆ ಜಾಸ್ತಿ ವೇಟೇಜ್ ಬರ್ತದೆ. ಹೀಗೆ ಒಂದೇ ಅರ್ಥದ ಗಾದೆಗಳಿಗೆ ಒಂದೇ ಥರದ ವಿವರಣೆಯನ್ನು ನಾವು ನೀಡಬಹುದು, ಮತ್ತು ಎಲ್ಲ ಗಾದೆಗಳಿಗೂ ಬರುವಂತಹ ಇದನ್ನು ಮೂರು ನಾಲ್ಕು ಪಾಯಿಂಟ್ಗಳನ್ನು ಕೊನೆಯಲ್ಲಿ ಹೇಳ್ತೀನಿ, ಅದನ್ನು ನೋಡಿ. ಈಗ ಇದು ಗುಂಪು ಒಂದು ನೋಡಿದ್ವಿ, ಇನ್ನು ಗುಂಪು ಎರಡರಲ್ಲಿ ನೋಡಿ. ಮಾತು ಬೆಳ್ಳಿ ಮೌನ ಬಂಗಾರ, ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು, ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು, ಮಾತೇ ಮೃತ್ಯು ಮಾತೇ ಮುತ್ತು, ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ, ಬಾಯಿ ಬಿಟ್ಟರೆ ಬಣ್ಣಗೇಡು, ಎಲುಬಿಲ್ಲದ ನಾಲಿಗೆ ಎತ್ತಬೇಕಾದರೂ ಹೊರಳುತ್ತೆ. ನೋಡಿ, ಈ ಗಾದೆಗಳು ಏನನ್ನು ಸೂಚಿಸ್ತವೆ? ಇವು ಮಾತಿನ ಮಹತ್ವವನ್ನು ತಿಳಿಸುವಂತಹ ಗಾದೆಗಳು. ಇಲ್ಲಿ ಏಳು ಗಾದೆಗಳನ್ನು ಕೊಟ್ಟಿದ್ದೀವಿ, ಎಲ್ಲವೂ ಮಾತಿನ ಬಗ್ಗೆ ಹೇಳ್ತಾ ಇದ್ದಾವೆ. ಈ ಜಗತ್ತಿನಲ್ಲಿ ಮಾನವ ಒಬ್ಬನೇ ಮಾತನಾಡುವ ಆಲೋಚನಾ ಶಕ್ತಿ ಹೊಂದಿರುವ ಪ್ರಾಣಿ. ಮಾತನಾಡುವ ಮೊದಲು ಯೋಚಿಸಿ ಹಿತವಾಗಿ ಮಿತವಾಗಿ ಮೃದುವಾಗಿ ಮಾತನಾಡಬೇಕು. ಮಾತಿನಿಂದ ಯುದ್ಧಗಳನ್ನು ನಿಲ್ಲಿಸಬಹುದು, ಆರಂಭಕ್ಕೂ ಕಾರಣವಾಗಬಹುದು. ಒಂದೇ ಒಂದು ಮಾತು ಯುದ್ಧಕ್ಕೂ ಕೂಡ ಕಾರಣ ಆಗಬಹುದು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂದು ಬಸವಣ್ಣನವರು ಮಾತಿನ ಮಹತ್ವವನ್ನು ತಿಳಿಸಿದ್ದಾರೆ. ಹೀಗೆ ಮಾತಿನ ಬಗ್ಗೆ ನಾವು ಸಾಕಷ್ಟು ಹೇಳಬಹುದು. ಈಗ ಉದಾಹರಣೆಗೆ ನಾನು ಮೊದಲು ಹೇಳಿದಂತೆ, ಈಗ ಮಾತು ಬೆಳ್ಳಿ ಮೌನ ಬಂಗಾರ ಅಥವಾ ಮಾತು ಮನೆ ಕೆಡಿಸಿ ತೂತು ಒಲೆ ಕೆಡಿಸಿತು ಅಂತ ಯಾವುದಾದ್ರೂ ಒಂದು ಗಾದೆಯನ್ನು ಕೇಳಿದಾಗ ಈ ಉಳಿದ ಗಾದೆಗಳು ನಿಮಗೆ ನೆನಪಾದರೆ ಅದನ್ನು ಹೇಳಿ ವಿವರಣೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಮಹತ್ವವನ್ನು ತೋರಿಸಬಹುದು. ಹೆಚ್ಚಿನ ಅಂಕಗಳು ಬರ್ತವೆ ಮತ್ತು ಪರೀಕ್ಷಕರಿಗೆ ಒಂದು ಇಂಪ್ರೆಸ್ ಆಗ್ತದೆ. ಇನ್ನು ಗುಂಪು ಮೂರು ನೋಡೋಣ. ನೋಡಿ, ಇಲ್ಲಿ ಗುಂಪು ಮೂರರಲ್ಲಿ ಅತಿ ಆಸೆ ಗತಿಗೇಡು, ಅರಮನೆಗಿಂತ ನೆರಮನೆ ಲೇಸು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ. ಅಂದರೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂ ಅಂತಲೂ ಹೇಳ್ತಾರೆ. ಇಲ್ಲಿ ನಮ್ಮ ಆಸೆಗಳಿಗೆ ಇತಿಮಿತಿಗಳಿರಬೇಕು ಅನ್ನುವುದನ್ನು ಈ ಗಾದೆಗಳು ನಮಗೆ ತೋರಿಸ್ತವೆ. ಅತಿ ಆಸೆ ಪಟ್ಟರೆ ಗತಿಗೇಡಾಗ್ತದೆ, ಸಂಕಟಕ್ಕೀಡಾಗ್ತೀವಿ ಅನ್ನುವುದನ್ನು ತೋರಿಸ್ತವೆ. ಇದೇ ರೀತಿ ಇನ್ನೂ ಅನೇಕ ಗಾದೆಗಳಿವೆ. ಆಸೆಗಳು ಅತಿಯಾದರೆ ಸಾಲ ಮಾಡಬೇಕಾಗ್ತದೆ, ಸಾಲವೆಂಬುದು ಶೂಲವಿದ್ದ ಹಾಗೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ದಾರೆ. ಆಸೆ ದುಃಖಕ್ಕೆ ಮೂಲ ಎಂದು ಹೇಳಿರ್ಬೋದು. ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕತೆ ನಿಮಗೆಲ್ಲ ಗೊತ್ತಿರಬೇಕು, ಅದಕ್ಕೆ ನಮಗೆಲ್ಲ ತಿಳಿದದ್ದೆ ಅಂತ ಬರೆದು. ನೋಡಿ, ಮೊಟ್ಟೆ ಚಿನ್ನದ ಮೊಟ್ಟೆ ಇಡ್ತಿತ್ತಂತೆ ಕೋಳಿ. ಒಮ್ಮೆ ನಾನು ಬಹಳಷ್ಟು ಚಿನ್ನದ ಮೊಟ್ಟೆ ತೆಗೆದುಕೊಂಡು ಬೇಕು ಅನ್ನುವ ಒಂದು ಆಸೆಯಿಂದ ಆತ ಕೋಳಿಯನ್ನೇ ಕತ್ತರಿಸಿ ಸಾಯಿಸ್ತಾನೆ. ಈ ರೀತಿ ಅತಿ ಆಸೆಯಿಂದ ಏನು ಗೊತ್ತಾ ಇದಾಗೋದಿಲ್ಲ ಅಂತ. ಆದ್ದರಿಂದ ಇದ್ದದ್ದರಲ್ಲಿಯೇ ತೃಪ್ತಿಯನ್ನು ಕಾಣಬೇಕು ಅನ್ನುವುದು ಈ ಎಲ್ಲ ಗಾದೆಗಳ ಒಂದು ವಿಸ್ತರಣೆಯಾಗಿರ್ತದೆ. ಈ ರೀತಿ ನಾವು
ಒಂದೇ ವಿವರಣೆಯಲ್ಲಿ ಅನೇಕ ಗಾದೆಗಳ ವಿವರಣೆಯನ್ನು ಹೇಳಬಹುದು. ಇನ್ನು ಎಲ್ಲ ಗಾದೆಗಳಿಗೂ ಒಂದು ಪೀಠಿಕೆಗಳನ್ನು ಏನು ಹಾಕಬೇಕು? ಪೀಠಿಕೆ ಅಂತಂದರೆ ಗಾದೆಗಳು ನಮ್ಮ ಹಿರಿಯರ ಅಥವಾ ಜನಪದರ ಜೀವನದ ನುಡಿಮುತ್ತುಗಳು. ಯಾವುದೇ ಗಾದೆ ಕೇಳಲಿ, ಗಾದೆಗಳು ವೇದಗಳಿಗೆ ಸಮ. ಆದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಹೇಳುತ್ತದೆ. ಗಾದೆಗಳು ಆಕಾರದಲ್ಲಿ ವಾಮನ್ನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತಿವೆ. ಅಥವಾ ಇದು ಈ ಮಾತು ನಿಮ್ಗೆ ಸ್ವಲ್ಪ ಟಫ್ ಅನಿಸಿದರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತಿವೆ ಅಂತ. ಅಂದರೆ ಸ್ವಲ್ಪದರಲ್ಲೇ ದೊಡ್ಡದನ್ನು ಹೇಳುವಂತಹವು ಈ ಗಾದೆಗಳು ಅನ್ನೋದು. ಈ ಒಂದು ಏನು ಬಾಕ್ಸ್ ಹಾಕಿದಿಲ್ಲ, ಈ ಮಾತು ಎಲ್ಲ ಗಾದೆಗಳಿಗೂ ಅನ್ವಯಿಸ್ತದೆ. ಅದನ್ನು ಈ ಮಾತುಗಳನ್ನು ನೀವು ಪೀಠಿಕೆಯಲ್ಲಿ ಬರೆದು ನಂತರ ವಿಸ್ತರಣೆಯನ್ನು ಮಾಡಬಹುದು. ಇಷ್ಟು ಮಾಡಿದರೆ ನೀವು ಸುಮಾರು ಗಾದೆಗಳನ್ನು ಕಲಿತಂತಾಯಿತು. ನಿಮ್ಮ ಪರೀಕ್ಷೆಗೆ ಯಾವುದಾದರೂ ಒಂದು ಗಾದೆಗೆ ನಿಮಗೆ ಬರೀಲಿಕ್ಕೆ ಅನುಕೂಲ ಆಗ್ತದೆ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ತಪ್ಪದೆ ನೋಡಿ. ನಿಮ್ಮ SSLC ಮತ್ತು PUC ಸಿದ್ಧರಾಗುತ್ತಿರುವಂಥ ವಿದ್ಯಾರ್ಥಿಗಳು ತಪ್ಪದೆ ನಮ್ಮ ವಿಡಿಯೋಗಳನ್ನು ನೋಡಿ. ಎಲ್ಲರಿಗೂ ವಂದನೆಗಳು.